ಜೆಬಿ ಕುಮಾರ್, ಬೆಂಗಳೂರು ನಗರ ಪಡಿತರ ವಿತರಕರ ಹಿತರಕ್ಷಣಾ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಸಹೋದ್ಯೋಗಿ ಮಾದಪ್ಪನವರ ಕಾರ್ಯದರ್ಶಿಗಳು, ಕಿಶೋರ್ ಅಂತ ನಮ್ಮ ಸಂಘಟನಾ ಕಾರ್ಯದರ್ಶಿ, ಮಾನ್ಯರೇ, ಕರ್ನಾಟಕ ಸರ್ಕಾರ ಹೊಸದಾಗಿ ಬರುವಾಗ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅನೌನ್ಸ್ ಮಾಡಿದ್ದು ತಮಗೆಲ್ಲರಿಗೂ ತಿಳಿದಿರೋ ವಿಚಾರಣೆ. ಅದು ಅತಿ ಮುಖ್ಯವಾದಂಥ ಗ್ಯಾರಂಟಿ ಯೋಜನೆಗಳಲ್ಲೇ ಅತಿ ಮುಖ್ಯವಾದಂಥ ಯೋಜನೆ ಅಂದರೆ ಅನ್ನಭಾಗ್ಯ ಯೋಜನೆ. ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 1913 ಏನು ಮುಖ್ಯಮಂತ್ರಿಗಳಾದರು, ಆವಾಗ ತಂದಂಥ ಐತಿಹಾಸಿಕವಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಪಡೆದಂಥ ಒಂದು ಕಾರ್ಯಕ್ರಮ ಅನ್ನಭಾಗ್ಯ ಯೋಜನೆ. ಆ ಅನ್ನಭಾಗ್ಯ ಯೋಜನೆಯನ್ನು ಈವಾಗ ಈ ಸರ್ಕಾರ ಹೊಸದಾಗಿ ಬರುವಾಗ ಅನ್ನಭಾಗ್ಯ ಯೋಜನೆಗೆ 10 ಕೆಜಿ ಅಕ್ಕಿಯನ್ನು ನಾವು ನೀಡ್ತೇವೆ, ಅರ್ಹ ಫಲಾನುಭವಿಗಳಿಗೆ ಹಸಿವು ಮುಕ್ತ ರಾಜ್ಯವನ್ನು ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದು ಸರಿಯಷ್ಟೇ. ಬಂದು 5-6 ತಿಂಗಳಾಯಿತು, ಆದರೂ ಕೂಡ ಯಾಕೋ ಸರ್ಕಾರ ಮೀನಮೇಷ ಎಣಿಸಿ 10 ಕೆಜಿ ಅಕ್ಕಿ ಕೊಡಲಿಕ್ಕೆ ಅಕ್ಕಿ ದಾಸ್ತಾನಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ವೈಮನುಷ್ಯದಲ್ಲಿ ಬಡ ಪಡಿತರ ಚೀಟಿದಾರ ಅವ್ರನ್ನ ಹೆಸರು ಹೇಳಿಕೊಂಡು ನಮ್ಮ ವಿತರಕರು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೇವೆ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಆಹಾರ ಸಚಿವರಲ್ಲಿ ಒಂದಂಶದ ಬೇಡಿಕೆ ಇಟ್ಕೊಂಡಿದ್ದೇವೆ. ನಮ್ಮದು ಹಲವು ಬೇಡಿಕೆಗಳಿದ್ದರೂ ಕೂಡ ನಮಗೆ ಮುಖ್ಯವಾಗಿ 10 ಕೆಜಿ ಅಕ್ಕಿಯನ್ನು ನೀಡಬೇಕು, ಇದ್ರ ಮೂಲಕ ನಮಗೆ ಕಮಿಷನ್ ಹೆಚ್ಚಳ ಬಂದು ನಮ್ಮ ವಿತರಕರ ಬದುಕು ಹಸನಾಗಬೇಕು ಅನ್ನೋದು ಒಂದೇ ಉದ್ದೇಶ. ಇಲ್ಲಿ ಸರ್ಕಾರ ಮುಜುಗರಿಗೆ ಸಿಳಿಸೋದಾಗಲಿ ಅಥವಾ ಬೇರೆ ಯಾರನ್ನಾರು ತೆಗೆಡೋದಾಗಲಿ ಇಲ್ಲ, ಇದರಲ್ಲಿ ಉದ್ದೇಶ ಇಲ್ಲ. ನಮಗೆ ನಮ್ಮ ಹಸಿವಿನ ಆಹಾಕಾರ ಆ ಮಟ್ಟಕ್ಕಿರೋದ್ರಿಂದ ನಾವು ಸರ್ಕಾರದ ಗಮನವನ್ನು ನಮ್ಮೆಡೆಗೆ ಸೆಳೆಯಲಿಲ್ಲ. ಸರ್ಕಾರ ಈ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ 10 ಕೆಜಿ ಅಕ್ಕಿಯನ್ನು ನೀಡುವಂತ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಆಹಾರ ಸಚಿವರು 15 ಆಗಸ್ಟ್ಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು, ಅದು ಯಾಕೋ ಮುಂದಕ್ಕೆ ಹೋಯಿತು. ಮತ್ತು 10 ಅಕ್ಟೋಬರ್ ತಿಂಗಳಿಂದ 10 ಕೆಜಿ ಅಕ್ಕಿ ಕೊಡ್ತೀವಿ ಪುಂಖಾನುಪುಂಖವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳ್ಕೊತ ಬಂದರು, ಅದು ಕೂಡ ಹುಸಿಯಾಗಿದೆ. ಈಗ ದೀಪಾವಳಿ ಬರ್ತಾ ಇದೆ, ಕೊನೆ ಪಕ್ಷ ದೀಪಾವಳಿಗಾರು ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವಿದ್ದೇವೆ. ಅದನ್ನು ಎಚ್ಚರಿಕೆ ವಹಿಸಲು ಅದು ಮನವರಿಕೆ ಮಾಡಿಕೊಡಲು ನಾವು ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ 19 ತಾರೀಕು ಒಂದು ಗುರುವಾರ ಬೆಳಗ್ಗೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಒಂದು ದಿನದ ಸಾಂಕೇತಿಕ ಬಂಧನ್ನು ಆಚರಿಸ್ತಾ ಇದ್ದೇವೆ. ನಾವು ಈ ಸಾಂಕೇತಿಕ ಬಂಧನ್ನು ಆಚರಿಸಿ ಅಂದು ಬೆಳಗ್ಗೆ ನಮ್ಮ ಆಯುಕ್ತರವರ ಕೇಂದ್ರ ಕಚೇರಿಯಲ್ಲಿ, ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಆಯುಕ್ತರವರ ಕೇಂದ್ರ ಕಚೇರಿಯಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸಿ ಆ ಮನವಿ ಮೂಲಕ ಘನ ಸರ್ಕಾರಕ್ಕೆ ನಮ್ಮ ಪರವಾದಂಥ ಒಂದು ವರದಿಯನ್ನು ಸಲ್ಲಿಸಲು ಮಾನ್ಯ ಆಯುಕ್ತರವರಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಮತ್ತು ಒಂದು ದಿನದ ಸಾಂಕೇತಿಕ ಬಂದು ನಡೆಯುವಾಗ ನಮ್ಮ ಕೆಲವು ಗ್ರಾಹಕರಿಗೆ ವಿತರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅವ್ರಿಗೆ ಆಗುವ ಅನಾನುಕೂಲಕ್ಕಾಗಿ ನಮ್ಮ ಸಂಘ ವಿಷಾದ ವ್ಯಕ್ತಪಡಿಸುತ್ತೆ.